ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, SSLC ಫಲಿತಾಂಶ ಪ್ರಕಟವಾಗಿದೆ. ಎಲ್ರೂ ಕೂಡ ನಿಮ್ಮ ಫಲಿತಾಂಶವನ್ನ ವೀಕ್ಷಿಸಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಕೆಲವು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನ ತೆಗೆದಿರ್ಬೋದು, ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿರ್ಬೋದು. ಆದ್ರೆ ಯಾರು ಕೂಡ ಬೇಜಾರಾಗಬೇಕಾದಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಮತ್ತೊಂದು ಅವಕಾಶ ಇದೆ. ಪರೀಕ್ಷೆ ಎರಡನ್ನ ನೀವು ಬರೀಬಹುದು. ಇಲಾಖೆಯ ವತಿಯಿಂದ ಈಗಾಗಲೇ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಬನ್ನಿ, ಹಾಗಿದ್ರೆ ಪರೀಕ್ಷೆ ಎರಡು ಯಾವಾಗ ನಡೆಯುತ್ತೆ, ಯಾವಾಗಿನಿಂದ ಪರೀಕ್ಷೆಗಳು ಪ್ರಾರಂಭವಾಗಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ನೋಡೋಣ. ಶೀಘ್ರದಲ್ಲೇ ಪರೀಕ್ಷೆ ಎರಡು ನಡೆಯುತ್ತೆ. ಇನ್ನ ನಿಮ್ ಹತ್ರ ಹೆಚ್ಚಿಗೆ ಸಮಯ ಇಲ್ಲ. ಯಾರೆಲ್ಲ ಫೇಲ್ ಆಗಿದ್ದೀರಾ ಅಥವಾ ಕಡಿಮೆ ಮಾರ್ಕ್ಸ್ ತಗೊಂಡು ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿದ್ದೀರೋ, ನೀವು ಈ ಟೈಮ್ ಟೇಬಲ್ ಅನ್ನ ಗಮನ ಇಟ್ಟು ಕೇಳಿಸ್ಕೊಂಡು ಕಡಿಮೆ ಟೈಮ್ ಅಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾ ಬನ್ನಿ. ಡೀಟೇಲ್ ಆಗಿ ಟೈಮ್ ಟೇಬಲ್ ಅನ್ನ ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2024 SSLC ಪರೀಕ್ಷೆ ಎರಡರ ವೇಳಾಪಟ್ಟಿ ಈ ರೀತಿಯಾಗಿದೆ. ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ. ಪ್ರಥಮ ಭಾಷೆ ಕನ್ನಡ ಅಂತ ಅಲ್ಲ, ನೀವು ಪ್ರಥಮ ಭಾಷೆಯಾಗಿ ಯಾವ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ, ಪ್ರಥಮ ಭಾಷೆ ವಿಷಯದ ಪರೀಕ್ಷೆ 7 June 2024 ಶುಕ್ರವಾರ ಇರುತ್ತೆ. ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 1:30 ಒಟ್ಟು 3 ಗಂಟೆ 15 ನಿಮಿಷಗಳ ಕಾಲಾವಧಿ ಇದೆ. ಇನ್ನು ನಂತರ 8 ಶನಿವಾರ, ಅವತ್ತು ತೃತೀಯ ಭಾಷೆ ಹಿಂದಿ ವಿಷಯದ ಪರೀಕ್ಷೆ ಇದೆ. ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 1:15. ನಂತರ ಅದೇ ದಿನ 8 ಶನಿವಾರ ಅಂದು NSQF ಪರೀಕ್ಷಾ ವಿಷಯಗಳ ಪರೀಕ್ಷೆ ಇರುತ್ತೆ. ಮಾಹಿತಿ ತಂತ್ರಜ್ಞಾನ, ರೀಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಪರಲ್ ಮೇಡ್ ಆ್ಯಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್, ಈ ವಿಷಯದ ಪರೀಕ್ಷೆಗಳು ಇರುತ್ತೆ. ಇನ್ನು ನಂತರ 9 ಭಾನುವಾರ, ಅವತ್ತು ಪರೀಕ್ಷೆ ಇರೋದಿಲ್ಲ, ರಜೆ ಇರುತ್ತೆ. 10 ಸೋಮವಾರ ಜೂನ್, ಅವತ್ತು ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ವಿಷಯದ ಪರೀಕ್ಷೆ ಇರುತ್ತೆ, ಹಾಗೆ ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ. ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ 1:30. ಇನ್ನು ನಂತರ 11 ಕೋರ್ ಸಬ್ಜೆಕ್ಟ್ ಆದಂತಹ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಹಾಗೆ ಇಂಜಿನಿಯರಿಂಗ್ 2, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSIC, ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಅರ್ಥಶಾಸ್ತ್ರ, ಈ ವಿಷಯದ ಪರೀಕ್ಷೆಗಳಿರುತ್ತೆ. ಇನ್ನು ನಂತರ ಟೈಮಿಂಗ್ಸನ್ನು ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಂತರ 12 ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ, ಬೆಳಗ್ಗೆ 10:15 1:30 ತನಕ. ಹಾಗೆಯೇ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಮತ್ತು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಈ ವಿಷಯದ ಪರೀಕ್ಷೆಗಳು ಕೂಡ ಇರುತ್ತೆ. ಇನ್ನು ನಂತರ 13 ಜೂನ್ ಅಂದು ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಕನ್ನಡ ನಾಡೋದು ತೊಗೊಂಡೋಗಿರ್ಬೋದು ಅಥವಾ ಇಂಗ್ಲೀಷ್ ಆದರೂ ತೊಗೊಂಡಿರ್ಬೋದು, ಆ ವಿಷಯದ ಪರೀಕ್ಷೆ ಬೆಳಗ್ಗೆ 10:15 1:15 ಇದೆ. ಇನ್ನು ಕೊನೆಯದಾಗಿ 14 ಅಂದು ಕೋರ್ ಸಬ್ಜೆಕ್ಟ್ ಆದಂಥ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇದೆ, ಬೆಳಗ್ಗೆ 10:15 1:30. ಇದಿಷ್ಟು SSLC ಪರೀಕ್ಷೆ ಎರಡರ ವೇಳಾಪಟ್ಟಿ ಅಂತೇಳಿ ಹೇಳ್ತಾ ಕಾಲಹರಣವನ್ನು ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ರಿಸಲ್ಟ್ ಮೇಲೆ ಅಸಮಾಧಾನ ಇರತಕ್ಕಂಥ ವಿದ್ಯಾರ್ಥಿಗಳು, ಹಾಗೆ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ಸಿದ್ಧರಾಗಿ, ಅದಕ್ಕಿಂತ ಮುಂಚೆ ನೀವು ಎಕ್ಸಾಮನ್ನು ಕೂಡ ಕಟ್ಟಬೇಕಾಗತ್ತೆ. ನೀವು ಓದಿದಂತಹ ಶಾಲೆಗೆ ಹೋಗಿ ಎಕ್ಸಾಮ್ ಫೀಸನ್ನು ಪೇ ಮಾಡಿ ನೀವು ಎಕ್ಸಾಮನ್ನು ತೆಗೆದುಕೊಳ್ಬೋದು ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.